ಕೇಂದ್ರ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಆಗ್ರಹಿಸ್ತಾ ಇದ್ದಾರೆ. ಕಾವೇರಿಯ ವಿಚಾರದಲ್ಲಿ ಹೇಗೆ ಮಧ್ಯಪ್ರವೇಶ ಮಾಡ್ತಾರೆ? ಈಗಾಗಲೇ ಕೋರ್ಟ್ನಲ್ಲಿ ಇರೋದ್ರಿಂದ ಕೇಂದ್ರ ಮಧ್ಯಪ್ರವೇಶ ಮಾಡಕ್ ಆಗುತ್ತಾ? ಸಂಕಷ್ಟ ಕಾಲದಲ್ಲಿ ನೀರು ಬಿಡುವಂತ ಪರಿಸ್ಥಿತಿ ಈಗ ಬಂದಿದೆ. 123 ವರ್ಷಗಳಲ್ಲೇ ಇಷ್ಟೊಂದು ಕೊರತೆ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಬಾಕಿ ಇದೆ. ಸೊ ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ಕೇಂದ್ರದ ಮಧ್ಯಪ್ರವೇಶಕ್ಕೆ ಒತ್ತಾಯಿಸ್ತೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಸಂಸದರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಇರಬೇಕಾದ್ರೆ ಕೇಂದ್ರ ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ರಿಲೀಫ್ ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್, ಈ ಸಾರಿ ಮಳೆ ಕೊರತೆ ಇದೆ, ಎಷ್ಟು ಮಟ್ಟ ಕೊರತೆ ಇದೆ ಅಂತಂದ್ರೆ, ಆಗಸ್ಟ್ ತಿಂಗಳಲ್ಲಿ 123 ವರ್ಷಗಳು ಇಷ್ಟೊಂದು ಕೊರತೆ ಆಗಿರಲಿಲ್ಲ. 123 ವರ್ಷಗಳಲ್ಲಿ ಇಷ್ಟೊಂದು ಕೊರತೆ ಆಗಿರಲಿಲ್ಲ. ಜುಲೈನಲ್ಲಿ ನಮಗೆ ವಾಡಿಕೆ ಮಳೆ ಬಂತು, ಜೂನ್ನಲ್ಲಿ ಬರಲಿಲ್ಲ. ಮುಂಗಾರು ಮಳೆ ಈ ಸಾರಿ ನಮಗೆ ಬಹಳ ಕಡಿಮೆ ಆಯಿತು. ಹಾಗಾಗಿ ಇವತ್ತು ಸಂಕಷ್ಟದ ಏರನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ದುರದೃಷ್ಟವಶ ಇವತ್ತಿನವರಿಗೆ ಸಂಕಷ್ಟದ ಸೂತ್ರ ಏನು ಅಂತ ತಯಾರಾಗಿಲ್ಲ. ಸಂಕಷ್ಟದ ಸೂತ್ರ ತಯಾರಾಗಿಲ್ಲ. ಇಷ್ಟೊಂದು ಕಳವೆ ಮಳೆ ಬಿದ್ದಾಗ ನಾವು ಎಷ್ಟು ನೀರು ಕೊಡಬೇಕು, ತಮಿಳುನಾಡಿಗೆ ಎಷ್ಟು ನೀರು